गाइस वेलकम टू अनदर व्लॉग व्लॉग बंदु निमगे कंप्लीटली टेंपल टूर आगिरुत्ते उडुपीली एनु फेमस अंत केळिद्रे श्री कृष्ण मठ इदे फेमस नावु इवाग अल्लिगे बंदिद्दीवि उडुपी देवस्थान पक्कदल्ले श्री चंद्रमौळेश्वर देवस्थान इदे अदर डेड आपोजिट अल्ले निमगे श्री विद्या विद्यानिधि तीर्थ अतिथि गृह इदर मेलगडे इरोदु ई एदुरुगडे नीवु नोड्ता इरोदु श्री पुत्तिगे मठ पुत्तिगे मठ पक्कदल्ले निमगे इंद्रप्रस्थ गेस्ट हौस् इदे नीवु फोन माडि रूम्स बेकाद्रे बुक् माड्कोबहुदु दिस इस मित्र समाज तुम्बा फेमस तुम्बाने चेन्नागिरुत्ते इल्लि फुड्डु इदु बंदु श्री आदमारु मठ ई आदमारद मठद गेस्ट हौस् रूम्सू इदे नावु मुंचे बंद्रे अल्ले इर्तीवि इदु तुम्बा चेन्नागिदे इदे उडुपि श्री कृष्ण मठद देवस्थान निमगे चप्पल स्टैंड इदे होरगडे एल्लू चप्पली बिडक्के होगबेडि इल्ले राइट साइडल्ले चप्पल स्टैंड इदे अल्ले बिडि मत्ते ई मठद सुमार गेस्ट हौसुगळु एल्ल इदे सराउंडिंग अल्ले इदे नीवु इवाग नोड्ता इरोदु बंदु नार्थ एंट्रेंस उडुपि मठद नार्थ एंट्रेंस राइट साइडल्ले गीता द्वार राइट साइड अल्ले निमगे इल्लि यक्षगान एल्ल नडेयुत्ते इल्लि इल्लि तुंबा शॉप्स इदे इल्लि बेकाद्रे नीवु शॉपिंग माडबहुदु श्री कृष्ण दर्शन माडबेकु अंद्रे इदु फ्री आफ् कास्ट वे टू श्री कृष्ण दर्शन ओ शर्टू बनियन तेद इल्ली क्विक दर्शन 100 रुपीस ओबरिगे इल्लोंदु चिक्क पॉन्ड इदे इल्ली श्रीकृष्ण जन्माष्टमिगेल्ल तुंबा विशेषवाद पूजे नडेयुत्ते ಇಲ್ಲಿ ವಿ ಶ್ರೀ ವಿದ್ಯಾ ಸಮುದ್ರ ತೀರ್ಥ ಗೆಸ್ಟ್ ಹೌಸ್ ಬೇರೆ ಇದೆ ನೀವು ನೋಡ್ತಾ ಇರೋದು ಬಂದು ಎದುರುಗಡೆದು ಕೃಷ್ಣ ಮಠ ಉಡುಪಿಯ ಶ್ರೀ ಕೃಷ್ಣ ಮಠ ಈ ಲೈನ್ ಬಂದು ಕ್ವಿಕ್ ದರ್ಶನ 100 ರೂಪೀಸ್ ಕ್ಯೂ
ಆಗಮಾರ ಮಠದ ಪಕ್ಕದಲ್ಲೇ ಒಂದು ಚಿಕ್ಕ ರೋಡ್ ಇದೆ. ಇಲ್ಲಿ ನಿಮಗೆ ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಗಾಯ್ಸ್, ಉಡುಪಿನಲ್ಲಿ ಬರೀ ನಿಮಗೆ ಶ್ರೀ ಕೃಷ್ಣ ಮಠ, ಕೃಷ್ಣನ ದೇವಸ್ಥಾನ ಮಾತ್ರನೇ ಅಲ್ಲ, ನಿಮಗೆ ಅದಕ್ಕೂ ಮೀರಿದ ಒಂದು ದೇವಸ್ಥಾನ ಇದೆ. ಇದು ನಮ್ಮ ಕರ್ನಾಟಕದಲ್ಲಾದರೂ ಇಲ್ಲ ಇಡೀ ಇಂಡ್ಯಾದಲ್ಲಾದರೂ ಸರಿ 99.9% ಪಾಪ್ಯುಲೇಷನ್ಗೆ ಈ ದೇವಸ್ಥಾನ ಇದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇದೆಲ್ಲಿದೆ ಅಂತ ಹೇಳಿದ್ರೆ, ಈ ದೇವಸ್ಥಾನ ನಿಮಗೆ ಉಡುಪಿಯಿಂದ ಜಸ್ಟ್ 20 kilometers ಅಷ್ಟೇ ಇರೋದು. ಪಡುಬಿದ್ರೆ ಅನ್ನೋ ಜಾಗಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಆ ದೇವರ ಮಹಿಮೆ ಏನು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ, ಇಲ್ಲಿ ಬರೀ ದೇವರು ಮಾತ್ರನೇ ಅಲ್ಲ, ಹೆವಿ ಪಾಸಿಟಿವ್ ವೈಬ್ರೇಷನ್ ಇದೆ ಈ ಜಾಗದಲ್ಲಿ. ಈ ದೇವಸ್ಥಾನ ನೀವು ಒಂದು ಸರಿ ನೋಡಿದ್ರೆ ಮಿಸ್ಸೇ ಇಲ್ಲದೆ ನೆಕ್ಸ್ಟ್ ಇಯರ್ ತಿರ್ಗಾ ಈ ದೇವಸ್ಥಾನನ ಹುಡುಕೊಂಡು ಬರ್ತೀರಾ. ಇಲ್ಲಿ ಯಾವುದೇ ರೀತಿಯಾದ ಗೋಪುರ ಇಲ್ಲ, ಉಂಡಿ ಇಲ್ಲ, ಗಂಟೆ ಇಲ್ಲ. ಜಸ್ಟ್ ದೇವರಿಗೆ ಅರ್ಚಕರು ಪೂಜೆ ಮಾಡ್ತಾರೆ ಮತ್ತು ಕಾಗೆನೂ ಪೂಜೆ ಮಾಡುತ್ತೆ. ನಾನು ಆಲ್ಮೋಸ್ಟ್ 10 ಇಯರ್ಸಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಆ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಆ ದೇವಿಯ ಮಹಿಮೆ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ನಿಮಗೆ ಹೆವಿ ಪಾಸಿಟಿವ್ಸ್ ಇದೆ, ಪಾಸಿಟಿವಿಟಿ ಇದೆ ನಿಮಗೆ ಆ ದೇವಸ್ಥಾನದಲ್ಲಿ. ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಜಸ್ಟ್ ಮನೆಯಲ್ಲಿ ಆ ದೇವ್ರನ್ನ ನೆನೆಸ್ಕೊಂಡು 2 ರೂಪಾಯಿ ಜಸ್ಟ್ 2 ರೂಪೀಸ್ ತೆಗೆದಿಟ್ಟರೆ ಸಾಕು, ನಿಮ್ಮ ಕಾರ್ಯ 100% ನೆರವೇರ್ದಿದೆ ಇದುವರೆಗೂ. ನೀವು ಈ ಕೆಲಸ ಮಾಡಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಖಂಡಿತವಾಗ್ಲೂ ಸಕ್ಸಸ್ ಆದಮೇಲೆ ಆ ದೇವಿಗೆ ಹೋಗಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಸಲ್ಲಿಸಿ. ಮತ್ತು ಈ ದೇವಿ ಬಗ್ಗೆ ಸಾಧಾರಣವಾಗಂತೂ ತಿಳ್ಕೊಬೇಡಿ, ಹೆವಿ ಪವರ್ಫುಲ್ ಗಾಡ್. ಈ ದೇವಸ್ಥಾನದ ಹೆಸರು ಖಡ್ಗೇಶ್ವರಿ ಅಂತ ಹೇಳಿ. ಈ ದೇವಸ್ಥಾನಕ್ಕೆ ಹೋಗಿ ನೀವು ದೇವಿ ಎಲ್ಲಿದೆ ಅಂತಲೇ ಹುಡುಕಬೇಕು. ನನಗೆ ತಿಳಿದಿರೋ ಮಟ್ಟಿಗೆ ಆ ದೇವಿ ಆ ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆಯೂ ಇದ್ದಾಳೆ. ನೀವು ಒಂದ್ಸರಿ ನೋಡಿ. ನಾವಿವಾಗ ಆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲೇ ನಿಂತು ಆ ದೇವಿ ಬಗ್ಗೆ ಹೇಳ್ತೀನಿ. ಈಗ ನಾನು ಪಡುಬಿದ್ರೆಯಲ್ಲಿರೋ ಬ್ರಹ್ಮಸ್ಥಾನ ಅನ್ನೋ ಒಂದು ಜಾಗ, ವನದುರ್ಗ ಟ್ರಸ್ಟ್, ಬ್ರಹ್ಮಸ್ಥಾನ ವನದುರ್ಗ ಟ್ರಸ್ಟ್, ಶ್ರೀ ಖಡ್ಗೇಶ್ವರಿ. ನೀವು ಪಡುಬಿದ್ರೆಗೆ ಬಂದು ಯಾರನ್ನೇ ಕೇಳಿದ್ರೂ ಬ್ರಹ್ಮಸ್ಥಾನ ಖಡ್ಗೇಶ್ವರಿ ಅಂತ ಹೇಳಿದ್ರೆ ಯಾವ ಆಟೋದನ್ನಾದ್ರೂ ನಿಮಗೆ ಕ್ಲಿಯರಾಗಿ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಓಕೆ, ದಿಸ್ ಇಸ್ ನಂಬರ್ 1. ಮತ್ತು ಇನ್ನೊಂದು ಏನಂದರೆ, ಈ ದೇವಸ್ಥಾನದ ಸ್ಪೆಷಾಲಿಟಿ, ಈ ದೇವಸ್ಥಾನಕ್ಕೆ ಗೋಪುರ ಅನ್ನೋದಿಲ್ಲ, ಗಂಟೆ ಅನ್ನೋದು ಇಲ್ಲ. ಅರ್ಚಕರು ಮಾತ್ರ ಇದ್ದಾರೆ, ಅವರು 4 ಮನೆತನದವರು ಮಾತ್ರನೇ ಪೂಜೆ ಮಾಡೋದು, ಅದು ಬಿಟ್ಟು ಬೇರೆ ಯಾರೂ ಪೂಜೆ ಮಾಡೋದಿಲ್ಲ. ಮತ್ತು ದ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಉಂಡಿ ಮಂಗಳಾರತಿ ಅನ್ನೋದು ಇಲ್ಲವೇ ಇಲ್ಲ. ನೆನಪಿಟ್ಕೊಳ್ಳಿ, ಉಂಡಿ ಮತ್ತು ಮಂಗಳಾರತಿ ಅನ್ನೋದು ಈ ದೇವರಿಗೆ ಇಲ್ಲವೇ ಇಲ್ಲ. ಈ ದೇವರಿಗೆ ಕಾಗೇನೂ ಪೂಜೆ ಮಾಡುತ್ತೆ, ಅರ್ಚಕರು ಪೂಜೆ ಮಾಡ್ತಾರೆ. ವೆರಿ ಪವರ್ಫುಲ್ ಗಾಡ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಈ ಜಾಗಕ್ಕೆ ನೆಕ್ಸ್ಟ್ ಟೈಮ್ ಬಂದರೆ ನೆನಪಿಟ್ಕೊಂಡಿರಿ, ನಾನು ಹೇಳಿದ್ದು ಭೂಮಿ ಮೇಲೆ ನಿಜವಾಗ್ಲೂ ಈ ಥರ ಜಾಗ ಇದೆಯಾ ಅಂತ ನಿಮಗೆ ಡೌಟ್ ಆಗುತ್ತೆ. ಡೆಫಿನೆಟ್ಲಿ ನೀವು ದಯವಿಟ್ಟು ಇದನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದಾಗ ಈ ಜಾಗ ಬಂದು ಪಡುಬಿದ್ರೆ, ಮಂಗಳೂರಿಂದ ಉಡುಪಿಗೆ ಹೋಗುವ ಮಧ್ಯದಲ್ಲಿ ಪಡುಬಿದ್ರೆ ಜಾಗ ಇದೆ. ಅಲ್ಲಿಂದ 1-1.5 kilometers ಅಷ್ಟೇ ಇದು ಖಡ್ಗೇಶ್ವರಿ ಅಂತ. ನೀವು ಯಾರೇ ಆಟೋದವ್ರನ್ನ ಯಾವುದೇ ಅಂಗಡಿಯವ್ರನ್ನ ಕೇಳ್ದೋಣೋ ಅಡ್ರೆಸ್ ಹೇಳ್ತಾರೆ, ನೀವು ಕಾರಲ್ಲಿ ಬರ್ಬೋದು ಇಲ್ಲ ಅಲ್ಲಿಂದ ಆಟೋದಲ್ಲಿ ಬರ್ಬೋದು. ಮತ್ತು ಈ ದೇವಸ್ಥಾನದ ಸ್ಪೆಷಾಲಿಟಿ, ಈ ದೇವಸ್ಥಾನದ ವಿಡಿಯೋ ನಾನು ಮಾಡಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಮಾಡಬಾರದು, ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ನೀವು ಈ ದೇವರನ್ನ ನೆನೆಸ್ಕೊಂಡು ಮನೆಯಲ್ಲಿ 2 ರೂಪಾಯಿನ ತೆಗೆದಿಟ್ಟು, ಈ ದೇವರನ್ನ ನೆನೆಸ್ಕೊಂಡು 2 ರೂಪಾಯಿ ನಿಮ್ಮ ದೇವಸ್ಥಾನದಲ್ಲಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ 2 ರೂಪಾಯಿನ ತೆಗೆದಿಟ್ಟು, ಆ ತೆಗೆದಿಟ್ಟರು 2 ರೂಪಾಯಿ ನಿಮಗೆ ಸಕ್ಸಸ್ ಆದ ಮೇಲೆ ಇಲ್ಲಿಗೆ ಬಂದು ಆ 2 ರೂಪಾಯಿ ಜೊತೆಯಲ್ಲಿ ಬೇರೆ ಇನ್ನೇನಾದರೂ ಅಮೌಂಟ್ ಸೇರಿಸಿ
ನೀವು ಈ ದೇವರಿಗೆ ಏನಾದರೂ ಕಾಣಿಕೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಮಂಗಳಾರತಿ ಇಲ್ಲ ಉಂಡಿನೂ ಇಲ್ಲ ಆದ್ದರಿಂದ ಏನು ಮಾಡ್ಬೋದು ಸಿಂಪಲ್ ಇವಾಗ ನೀವು 2 ರೂಪಾಯಿಗೆ ಏನೋ ಒಂದು ಪರ್ಚೇಸ್ ಮಾಡೋಕ್ಕಾಗಲ್ಲ ಆ 2 ರೂಪಾಯಿಗೆ ಇನ್ನೇನಾದರೂ ಒಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸೇರಿಸಿ ನಿಮ್ಮ ಕೈಲಿ ಆಗಿದ್ದು ಇವಾಗ ನಿಮ್ಮ ಕೈಲಿ ಒಂದು ಹೂ ಕೊಡೋಕ್ಕಾಗುತ್ತೆ ಒಂದು ಮಳ ಇಲ್ಲ ಎರಡು ಮಳ ಅಷ್ಟು ದೇವರಿಗೆ ಇದು ಕಾಣಿಕೆ ಅಂತ ಹೇಳಿ ಕೊಡಿ ಅಷ್ಟೇ ನಿಮ್ಮ ಕೈಲಿ ಇನ್ನೂ ಸಾಧ್ಯವಾದರೆ ತುಪ್ಪ ಕೊಡ್ಬೋದು ಇನ್ನೂ ವೆರೈಟಿ ವೆರೈಟಿ ಅದು ಹೂವಿದೆ ಅದು ಕೊಡ್ಬೋದು ಇಲ್ಲ ತಂಬಿಲ್ಲ ಅಂತ ಹೇಳಿದೆ ಇಲ್ಲ ಇಲ್ಲಿ ಕೋಲ ಅಂತ ಮಾಡ್ತಾರೆ ಅದು ಮಾಡಿಸ್ಬೋದು ಇಟ್ಸ್ ಆಲ್ ಲೆಫ್ಟ್ ಟು ಯು ಮತ್ತೆ ಈ ದೇವಸ್ಥಾನ ಸ್ಪೆಷಾಲಿಟಿ ನೀವು 2 ರೂಪಾಯಿ ತೆಗೆದಿಟ್ಟು ನಾನು ಹೇಳಿದ್ನಲ್ಲ 100% ಪಕ್ಕ ಆಗುತ್ತೆ ರಿಸಲ್ಟು ಬರೆದಿಟ್ಕೊಳ್ಳಿ ನೀವಿಲ್ಲಿ ಬಂದು ಮಾಡಿಸ್ಬೇಕು ಮೀನ್ಸ್ ನೀವೇನು ಅಂದ್ಕೊಂಡಿದ್ದೀರ ಮನಸ್ಸಲ್ಲಿ ಅದನ್ನು ಮಾಡಿಸಿ 100% ನೆರವೇರಿಯುತ್ತೆ ಗೈಸ್ ನಾನು ಹೇಳಿದಾಗೆ ಈ ದೇವಸ್ಥಾನದಲ್ಲಿ ಬರೀ ದೇವರು ಮಾತ್ರನೇ ಅಲ್ಲ ಇಲ್ಲಿ ನಾಗಪ್ರತಿಷ್ಠಾಪನೆ ನಾಗಾರಾಧನೆ ಎಲ್ಲನೂ ಇದೆ ಬರೀ ದೇವರು ಮಾತ್ರ ಇಲ್ಲಿದೆ ಅಂತೇಳಿ ತಿಳ್ಕೊಬೇಡಿ ಲಾಡ್ ಆ್ಯಂಡ್ ಲಾಡ್ ಆಫ್ ಪಾಸಿಟಿವ್ ಎನರ್ಜೀಸ್ ಸರ್ ನೀವಿಲ್ಲಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಭೂಮಿ ಮೇಲೆ ಈ ಥರನೂ ದೇವರು ಇದೆಯಾ ಅನ್ನೋದು ನಿಮಗೆ ಡೌಟ್ ಆಗುತ್ತೆ ಬಂದು ನೋಡಿ ನೀವೇ ಹೇಳ್ತೀರಾ